ಯಾವುದು ನೋಡಿ, ಅದು ಘಟನೆ ನಡೆದಿದೆ ಅನ್ನೋದು ನಮಗೆ ಮಾಹಿತಿ ಇದೆ. ಪೊಲೀಸ್ನವರಿಗೆ ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಏನಾಗಿದೆ ಅಂಥೇಳಿ ಸುತ್ತಮುತ್ತ ಇರತಕ್ಕಂಥ ಸಿ ಸಿ ಟಿ ವಿಗಳು ಅವುಗಳನ್ನೆಲ್ಲ ವೆರಿಫೈ ಮಾಡಿ ಅದನ್ನು ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಅದೆಲ್ಲ ವರದಿ ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ. ಘಟನೆ ಆಗಿದೆ ಅಂಥೇಳಿ ಗೊತ್ತು, ಘಟನೆ ಆಗಿರೋದು ಅಂತೂ ಗೊತ್ತಿದೆ. ಅದರ ಹಿನ್ನೆಲೆ ಮತ್ತು ಯಾಕಾಗಿದೆ, ಯಾರು ಮಾಡಿದ್ದಾರೆ ಏನು, ಅದೆಲ್ಲವನ್ನು ಕೂಡ ತನಿಖೆ ಮಾಡ್ತೀವಿ, ಇನ್ವೆಸ್ಟಿಗೇಟ್ ಮಾಡಿ ಆಮೇಲೆ. ಗೊತ್ತಿಲ್ಲ ಏನು ಅಂತಲೂ ನಮ್ಗೆ ಗೊತ್ತಿಲ್ಲ, ಅವ್ರು ಇನ್ವಾಲ್ವ್ ಆಗಿದ್ದಾರಾ ಇನ್ವಾಲ್ವ್ ಆಗಿಲ್ವಾ ಅಥವಾ ಬೇರೆ ಅವರ ಬೇರೆ ಜನ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ ಯಾರು, ಅದನ್ನು ವೆರಿಫೈ ಮಾಡ್ತಾ ಇದ್ವಿ. ಅದಾಗಿದ್ಮೇಲೆ ನಾನು ಐ ವಿಲ್ ಕಮ್ ಬ್ಯಾಕ್ ಟು ಯು. ಅದನ್ನು ನೋಡೋಣ, ವೆರಿಫೈ ಮಾಡೋಣ. ಎಲ್ಲ ಮಾಡ್ತಾ ಇದ್ದಾರೆ ಪೊಲೀಸ್ನವರು, ಎಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಸಿ ಸಿ ಟಿ ವಿ ಫೂಟಿಂಗು ಮತ್ತು ವೆಹಿಕಲ್ಲು ಅದೆಲ್ಲವನ್ನು ವೆರಿಫೈ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದ ತಕ್ಷಣ ನಾನು ನಿಮಗೆ ರಿಯಾಕ್ಟ್ ಮಾಡ್ತಿದ್ದೆ. ಹೇಳೋದು ಹೇಳ್ತಾ ಇರ್ತಾರೆ, ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರ ಮೇಲೆ ನಂಬಿಕೆ ಇರುತ್ತೆ? ಯಾರನ್ನಾದರೂ ನಂಬಬೇಕಲ್ಲ. ಪೊಲೀಸ್ ಇಲಾಖೆ ಅವ್ರು ನಮಗೆ ಬೇಕಾದಾಗ ನಂಬಿಕೆ ಇರುತ್ತೆ, ನಮಗೆ ಬೇಡವಾದಾಗ ನಂಬಿಕೆ ಇರಲ್ಲ. ಆ ರೀತಿ ನಡೆಯೋದಿಲ್ಲ. ಪೊಲೀಸ್ ಇಲಾಖೆ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅವರು, ಅದಕ್ಕಾಗಿ ನಾವು ಅವ್ರ ಮೇಲೆ ವಿಶ್ವಾಸ ಇಡಬೇಕಾಗುತ್ತೆ. ಸರ್, ಮೊದಲನೇದಾಗಿ ಮಾಡಾಡು ವಿರೂಪಾಕ್ಷಪ್ಪ ಅವರಿಂದ ವರ್ಷ ಪಕ್ಷದಿಂದ 8 ಕೋಟಿ ಹಣದ ಮೂಲ ಇನ್ನೂ ಪತ್ತೆ ಆಗಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರ ಪತ್ರ ಬರೆದಿದ್ದಾರೆ ಚಾರ್ಜ್ಶೀಟ್ ಸಲ್ಲಿಕೆ ಮಾಡೋ ವಿಚಾರದಲ್ಲಿ, ಪ್ರಾಸಿಕ್ಯೂಷನ್ ಅನುಮತಿ ಕೋರಿ. ಸರ್ಕಾರ ಇನ್ನೂ ಕೂಡ ಅದ್ರ ಬಗ್ಗೆ ತಲೆಕೆಡಿಸ್ಕೊಂಡಿಲ್ಲ ಅಂತ? ಇಲ್ಲ ಇಲ್ಲ, ಅದು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ವಿಚಾರ, ನಾನು ಯಾವುದನ್ನು ಈಗ ಮಧ್ಯದಲ್ಲಿ ರಿಯಾಕ್ಟ್ ಮಾಡೋದು. ನಾವು ಮಾಡೋದು ನಮಗೇನು, ನಮಗೆ ಲೋಕಾಯುಕ್ತ ಪೊಲೀಸ್ ಏನಿದೆ ಅವರು ಆ ಕೆಲಸ ಮಾಡ್ತಾರೆ. ಅವರಿಗೆ ಪೊಲೀಸ್ ಇಲಾಖೆ ಪೊಲೀಸ್ ಇದೆಯಲ್ಲ, ಲೋಕಾಯುಕ್ತ ಪೊಲೀಸ್, ನಾವು ಅದನ್ನು ನಾವು ಇಂಟರ್ಫಿಯರ್ ಆಗೋದಿಲ್ಲ ಅದಕ್ಕೆ.